ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಇದೀಗ ಶುರುವಾಗಿದ್ದು ಹಲವು ರಾಜಕೀಯ ಪಕ್ಷಗಳು ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಹೌದು ರಾಜಕೀಯ ಪ್ರಚಾರ ಚಟುವಟಿಕೆಗಳು ಬಿರುಸುಗೊಳ್ಳುತ್ತಿದ್ದು ಈ ಬಾರಿ ನಾ ಗೆಲ್ತೀನಿ ಅಥವಾ ನೀ ಗೆಲ್ತಿ ಅಂತ ಜಿದ್ದಿ ಫೈಟ್ ನಡೆಯುತ್ತಿದೆ ನಿಮಗೆ ತಿಳಿದಿರುವ ಹಾಗೆ ಮೇ ಹತ್ತರಂದು ವಿಧಾನಸಭಾ ಚುನಾವಣೆಯ ಮತದಾನ ನಡೆಯಲಿದ್ದು ಇನ್ನು ಮೇ ಹದಿಮೂರಕ್ಕೆ ಫಲಿತಾಂಶ ಘೋಷಣೆ ಿದೆ ಸೊ ಈ ಬೆನ್ನಲ್ಲೇ ವಿವಿಧ ಭವಿಷ್ಯಗಳನ್ನ ನುಡಿದು ಹೆಸರನ್ನ ಗಳಿಸಿರುವ ಕೋಡಿಶ್ರೀಯವರು ಇದೀಗ ಭಯಂಕರ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಹಾಗೂ ಏನೆಲ್ಲ ವಿಶೇಷತೆಯಿಂದ ಕೂಡಿದೆ ಎಂಬುದರ ಕುರಿತು ಇದೀಗ ಕೋಡಿಶ್ರೀಯವರು ಭವಿಷ್ಯ ನುಡಿದಿದ್ದು ಕೋಡಿಶ್ರೀಯವರು ನುಡಿದಿರುವ ಭವಿಷ್ಯವನ್ನ ನೀವು ಕೂಡ ನಂಬ್ತೀರಾ ಹಾಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಶ್ರೀ ಅವರು ರಾಜಕೀಯ ಭವಿಷ್ಯದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಒಂದು ಪಕ್ಷ ಮಾತ್ರ ಅಧಿಕಾರಕ್ಕೆ ಬರುತ್ತದೆ ಸಮ್ಮಿಶ್ರ ಸರ್ಕಾರ ಈ ಬಾರಿ ಅಧಿಕಾರ ಮಾಡಲ್ಲ ಎಂದು ಸ್ಪಷ್ಟ ಮಾತುಗಳಿಂದ ಇದೀಗ ಕೋಡಿಶ್ರೀಯವರು ಭವಿಷ್ಯವನ್ನ ನುಡಿದಿದ್ದಾರೆ ಎರಡು ಮೂರು ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ ಈ ಬಾರಿ ರಾಜಕೀಯವು ಅಲ್ಲೋಲ ಕಲ್ಲೋಲ ಇದೆ ಎಂದು ಇದೀಗ ಭಯಾನಕ ಭವಿಷ್ಯವನ್ನ ಕೋಡಿಶ್ರೀ ನುಡಿದಿದ್ದು ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಹಾಗೂ ನೀವು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದು ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು